ಸರ್ವರಿಗೂ ಶುಭೋದಯ, ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದಿಂದ ನಮ್ಮ ಅಭಿಯಾನದ ಸಂಖ್ಯೆ 1006. ಈಗ ನಾವು ಹೋಗ್ತಾ ಇರುವಂಥದ್ದು, ಪ್ರಯಾಣ ಮಾಡೋದು 1006. ಸೋಮವಾರ 10th May 2021 ದಶಾವತಾರ ಮಹಾವಿಷ್ಣು, ಅದರಲ್ಲಿ 10ನೇ ಅವತಾರ ಕಲ್ಕಿ ಅವತಾರ. ಕಲ್ಕಿ ಅವತಾರದ ಪಾರ್ಟ್ 5ಕ್ಕೆ ನಿಮಗೆಲ್ಲ ಸ್ವಾಗತಿಸಿ, ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಗಡಿಯಾರದಲ್ಲಿ ಈಗ 8:07. ನಾವು ಈಗ ಒಂದು ವಿಶ್ವ ದೇವತೆಗಳು ಇಡೀ ಯೂನಿವರ್ಸ್ಗೆ ಶಾಂತಿಯಾಗಲಿ ಅನ್ನುವಂಥ ಒಂದು ಇದು ಎಲ್ಲ ಒಂದು ಆ ಒಳ್ಳೆ ಗುಡ್ ವಿಶ್ಫುಲ್ ಥಿಂಕಿಂಗ್. ಅದನ್ನ ನಿಮ್ಗೆ ಹೇಳಿರೋ ಪ್ರಕಾರ ನಾಮೇಲೆ ಅದರ ವಿಚಾರ ಹೇಳ್ತೀನಿ. ಎಲ್ಲ ಮಂತ್ರಗಳು ಸ್ವಸ್ಥಯೆಯಿಂದ ಆರಂಭ ಆಗ್ತಕ್ಕಂಥದ್ದು. ಇವು ನಮ್ಮ ಅಭಿಯಾನದಲ್ಲಿ 3ನೆಯ ಮಂತ್ರ. 2 ಮಂತ್ರ ಇದುವರೆಗೂ ಆಗಿದೆ, ಅದನ್ನು ಒಂದು ಸತಿ ಪಠಿಸ್ಬಿಡ್ತೀನಿ. ಓಂ ಸಾಮ್ರಾಜೋ ಯೇ ಸುಹೃದೋ ಯಜ್ಞಮಾಯಯ ಅಪರಿಹೃತ ದಧಿರೇದಿ ವಿಕ್ಷಯಂ ತಾನ್ ಆ ವಿವಾಸ ನಮಸ ಸುವೃತ್ತಿರ್ ಮಹೋ ಆದಿತ್ಯಾನ್ ಅದಿತಿಂ ಸ್ವಸ್ತಯೇ. ಓಂ ಶಾಂತಿ ಶಾಂತಿ ಶಾಂತಿ. ಯಜ್ಞಮಾಯಯ ಅಪರಿಹೃತ ದಧಿರೇ ದಿವಿಕ್ಷಯೋ ತಾನ್ ಆವಿವಾಸ ನಮಸ ತಾನ್ ಆವಿವಾಸ ನಮಸ ಸುವೃತ್ತಿಭಿರ್ ಸುವೃತ್ತಿಭಿರ್ ಮಹೋ ಆದಿತ್ಯಂ ಮಹೋ ಆದಿತ್ಯ ಅದಿತಿಯೋ
स्वस्तये ॐ शान्ति शान्ति शान्तिः। ರೇವತಿ, ಸೂರ್ಯನ ಕಿರಣಗಳು, ಅದಿತಿ, ರೇ ಅತಿ, ನಮ್ಮೆಲ್ಲರಿಗೂ ಕೂಡ, ನಾವೆಲ್ಲರ ಇಡೀ ಯೂನಿವರ್ಸ್ಗೆ ಇದು ಎಂತಹ ಅಪರೂಪದ ಮಂತ್ರ. ನಿನ್ನೆ ಎರಡು ಮಂತ್ರನ ಕೇಳಿದವರೊಬ್ಬರು, ಅವರು ಬಹಳ ಹಿಂದೆ, ಅವರು ದೊಡ್ಡ ಸ್ಕಾಲರು, ಅವ್ರು ಹೇಳಿದರು, ಸರ್ ಇಂತಹ ಮಂತ್ರಗಳನ್ನು ಈ ರೀತಿ ಒಂದು ಸಂಗೀತ ಸ್ವರೂಪದಲ್ಲಿ ಹಾಡ್ಬೋದು. ಆಗ ನಾನು ಕೇಳಿದೆ, ಅವರು ತುಂಬ ಹಿರಿಯರಾದ್ದರಿಂದ, ಸರ್ ನಾನೀಗ ಅಲ್ಲಿ ಆಲಾಪನೆ ಮಾಡ್ತೀನಿ ಮತ್ತು ಕೆಲವು ಇದನ್ನು ಪದವಿಭಾಗ ಮಾಡೋಣ. ಇಲ್ಲ ಸರ್, ಅದು ಬಹಳ ಈಗಿನ ಆರ್ಡರ್ ಆಫ್ ದಿ ಡೇ ಯಾವ್ಯಾವುದನ್ನು ಈಗ ಯಾವ್ಯಾವುದೋ ರೀತಿಯಲ್ಲಿ ಹಾಡ್ತಾರೆ. ಇವನು ಸಂಗೀತಕ್ಕೆ ತೊಗೊಂಬಂದು ಸಂಗೀತ ಸಾಮ್ಯದಿಂದ ಹುಟ್ಟಿರೋದು, ನಿಮ್ಗೆ ಲೈಸೆನ್ಸ್ ಇದೆ, ಅವನು ಸಂಗೀತನೂ ಚೆನ್ನಾಗಿ ಗೊತ್ತಿರೋರು, ಅದು ನನಗೆ ಬಹಳ ಇಷ್ಟ ಆಗಿರೋದು. ಈಸ್ ನಿಯರಿಂಗ್ 82 ಇಯರ್ಸ್ ಇರ್ಬೋದು, ನನಗಿಂತ ಒಂದು 5-6 ವರ್ಷ ದೊಡ್ಡವರು. ಅವರು ಹಿಂದೆ ಮೈಸೂರಲ್ಲಿ ಓದ್ಕೊಂಡಿದ್ದವರು, ಆಮೇಲೆ ನಂತರ ಹೋಗಿ ಇಡೀ ಪ್ರಪಂಚ ಸುತ್ತಿ ಇಂತಹ ಒಂದು ವಿಚಾರದಲ್ಲಿ ಬಹಳ ಅವರಿಗೆ ಆಸಕ್ತಿ. ಅವರು ನನಗೆ ಹೊಸದಾಗಿ ಪರಿಚಯ ಆಗಿದ್ದು. ಅವ್ರು ಹೇಳಿದ್ರು, ಸರ್ ನಾವು ನೋಡ್ತಾ ಇದ್ದೀವಿ. ನಾನೇನು ಮಾಡಿದೆ, ಅಂಥವರಿಂದ ನಮಗೆ ಫೀಡ್ಬ್ಯಾಕ್ ಬೇಕು. ಸರ್ ನೀವು ವೇದಾಧ್ಯಯನೂ ಮಾಡಿರೋರು, ಒಂದು ಪರಂಪರೆಯಿಂದ ಬಂದಿರೋರು, ನನಗೂ ಗೊತ್ತು ಇತ್ತ ಆವಾಗೆಲ್ಲ ನಮ್ಮ ಹಿರಿಯರು ಅಂದರೆ ನನ್ನ ಕೆಲವು ಗುರುಗಳು ಮಾತ್ರ ಸಂಗೀತ ಇರೋದರಿಂದ ಸಾಮ್ಯದಲ್ಲಿ ಹುಟ್ಟಿದ ಕಣೆಯ ಹಾಡು ಪರವಾಗಿಲ್ಲ, ಅದು ಸ್ವಲ್ಪ ಇದು ಅಲ್ಪಪ್ರಾಣ ಮಹಾಪ್ರಾಣ ಪದವಿಭಾಗ ಮಾಡುವಾಗ ನೋಡ್ಕೋ ಅಂತ. ಆಮೇಲೆ ಏನಾಯಿತು, ಸಂಗೀತಕ್ಕೆ ಚೆನ್ನಾಗಿದ್ದು ಶ್ಲೋಕಗಳನ್ನು ಹಾಡೋರನ್ನ ಹಿರಿಯರ ಪರಿಚಯ ಆಯಿತು. ಆವಾಗ ಅದೇನಾಗೋಯ್ತು, ಈ ಸಂಗೀತದಲ್ಲಿ ಏನಾಗುತ್ತೆ, ನಮಗೆ ನಾವು ಎಳೆಯುವಾಗ ಅವನಿಗೆ ಈಗ ಉದಾಹರಣೆಗೆ ಮಹೋ ಅಲ್ಲಿ ಲೈಸೆನ್ಸ್ ಇದೆಯಂತೆ, ಅಹ ಆದಿತ್ಯಂ ಆದಿತ್ಯಂ ಸ್ವಸ್ಥಯೇ, ಅಲ್ಲಿ ನಮ್ಗೆ ಅಲ್ಲಿ ಸ್ಕೋಪ್ ಇದೆ, ಕೊನೆಯಲ್ಲಿ ಸ್ವಸ್ಥಯೇ ಅಂತ ಬರೋದರಿಂದ ಹೀಗೆ ಕೆಲವನ್ನವರು ಓವರ್ ಫೋನಲ್ಲಿ ಆ ಥರ ಅಲ್ಲಿ ಹಾಡು ತೋರಿಸಿದ್ರು. ನನಗೆ ಎಷ್ಟೋ ಸಮಾಧಾನ ಆಯ್ತು, ನಾನು ಮಾಡ್ತಾ ಇರೋ ಕೆಲಸ ಪರವಾಗಿಲ್ಲ. ಆಮೇಲೆ ಹಿಂದೂ ಸೇರಿಸ್ಕೊಳ್ಳಿ ಒಂದಿಷ್ಟು ಒಂದು. ಈಗ ಉದಾಹರಣೆಗೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ, ಇನ್ಯಾರು ಯಂಗ್ಸ್ಟರ್ಸು ಇದಕ್ಕೆ ಲೈಸೆನ್ಸ್ ತೊಗೊಂಡು ಬೇರೆ ಈ ರೀತಿ ಹಾಡ್ಬೋದು ಯಾವುದೇ ರಾಗದಲ್ಲಿ, ಅದಕ್ಕೆ ಅಡ್ಜಸ್ಟ್ ಆಗೋಗಿ ಕೆಲವು ಈಗ ನಾನು ಹಂಸಧ್ವನಿ, ಆಮೇಲೆ ಆನಂದ ಭೈರವಿ ಈ ಥರ ರೇವತಿ ಕೆಲವು ಮಂತ್ರಕ್ಕೆ ಹೆಚ್ಚು ಕಡಿಮೆ ಸ್ವಲ್ಪ ಚೇಂಜ್ ಇದಾಗುತ್ತೆ. ಬಟ್ ಆಮೇಲೆ ಬೇರೆ ರಾಗಗಳನ್ನು ಅಳವಡಿಸೋಕ್ಕೆ ನೋಡಿ ಇದ್ದಿದ್ದಾರೆ, ನೋಡೋಣ. ಸುಮಾರು ಅಳವಡಿಸಿದ್ದೀನಿ ಬೇರೆ ಇದರಲ್ಲಿ. ಅದು ಏನಂದರೆ ಪದವಿಭಾಗ ಮಾಡುವಾಗ ನಮಗೆ ಮೂಡ್ ಜಾಸ್ತಿ ಹೋಗ್ಬಿಟ್ರೆ ಒಂದು ಹೇಳಿದ್ರು, ಒಂದೇ ಒಂದು ಕಾಶನ್ನು ಏನು ತಿಳ್ಕೊಬೇಡಿ, ತುಂಬ ಆಲಾಪನೆ ಮಾಡಿಕೊಂಡು ನೀವು 15-20 ನಿಮಿಷದಲ್ಲಿ ಮಾಡ್ತೀರಾ, ಇದನ್ನು ಮ್ಯಾಕ್ಸಿಮಮ್ ಅಂದರೆ 5-6 ನಿಮಿಷಕ್ಕೆ ಇಟ್ಕೊಳ್ಳಿ. ಆಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಈ ಥರದಲ್ಲೇ ಹಾಡಿ ವೀಣೆ ನುಡಿಸೋದನ್ನು ಬಿಡಬೇಡಿ, ಯಾಕಂದರೆ ಒಂಥರ ಒಳ್ಳೆ ಬಿಗಿನಿಂಗ್ ಆಗುತ್ತೆ. ಇಷ್ಟು ಹೇಳಿದ್ದು ಯಾಕಂದರೆ ಇದು ನನಗೆ ಹೇಳಿದವರು, ಅವರು ಹೇಳಿದರು, ನಾನು ಎಲ್ರಿಗೂ ಹೇಳೋಕ್ಕಾಗಲ್ಲ. ನಿಮ್ಮ ಈ ಶಿವಶಕ್ತಿ ಕಲಾಕೇಂದ್ರದ ಮೂಲಕ ನಿಮಗೆ 1 ವರ್ಷ ಆಗಿದೆ ಏನು ಇದಕ್ಕೆ, ಈಗಾಗಲೇ 1006 ಇದ್ದೀರಾ ಖಂಡಿತ ಇದನ್ನ ಹೇಳಿ. ಮನ ಹುಡುಗರಿಗೆ ಅವರು ಒಂದು ಸ್ವಲ್ಪ ಗೆಸ್ಟ್ ಲೆಕ್ಚರ್ ಇರ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ ಈ ಥರದ ವಿಚಾರ ಹೇಳುವಾಗ, ನಿಮ್ಮ ಈ ಒಂದು ವಾಹಿನಿಯಿಂದ ಬಂದರೆ ಭಾಳ ಅದಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿರೋದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೇಳಬೇಕು ಅಂದರೆ ನನ್ನ ಹತ್ರ ಒಂದು ಇದು ತೊಗೊಂಡಿದ್ದಾರೆ, ಭಾಷೆ ತೊಗೊಂಡಿದ್ದಾರೆ, ನನ್ನ ಹೆಸರು ಹೇಳಬೇಡಿ. ಓಕೆ, ಅದರಿಂದ ಇದ್ರೆ ನನಗೆ ಅಂಥ ಮಹಾನುಭಾವರ ಹೆಸರು ಹೇಳೋದಕ್ಕೆ ನನಗೆ ಬಹಳ ಇಷ್ಟ. ಅವ್ರಿಗೆ ಹಿರಿಯರ ಮಾತು ಹೊಸ ಪರಿಚಯ, ಆದ್ದರಿಂದ ನೋಡೋಣ. ಇನ್ನೊಂದು 3-4 ಸಲ ಅವರೇನಾರು ನನಗೆ ಕಾಲ್ ಮಾಡಿದ್ರೆ ಅವ್ರನ್ನ ಮತ್ತೆ ಕೇಳ್ತೀನಿ. ಅದರಿಂದ ಇಲ್ಲಿ ಮುಖ್ಯವಾದದ್ದು ಯಾವುದು, ನನ್ನ ಹೆಸರು ಅವರ ಹೆಸರು ಯಾರು, ಅವರು ದೇವಿ ಭಕ್ತರು. ಅವ್ರು ಹೇಳಿದರು, ನಮ್ಮೆಲ್ಲರಿಗೂ ಕೂಡ ನೀವು ಆಗಾಗ್ಗೆ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿ ಪ್ರಸುಂದರಿ ಕೃಪಾ ಕಟಾಕ್ಷದಿಂದ ಹೇಳ್ತಿರ್ತಾರಲ್ಲ, ಅದು ನನಗೆ ಬಯಕಾಶ್ರತೆ ರಿಜಿಸ್ಟರ್ ಆಗಿಬಿಟ್ಟಿದೆ, ಅದಕ್ಕೆ ನಾನು ಎಲ್ಲ ಕೇಳಿ ನಿಮ್ಮ ನಂಬರ್ ಹುಡುಕಿ ಮಾತಾಡ್ತಾ ಇದ್ದೀನಿ ಅಂದರು. ಅದು ಆ ಮಹಾನುಭಾವರಿಗೆ ನನ್ನ ಹಿರಿಯರು ಅವ್ರಿಗೆ ನಾನು ಈ ಮೂಲಕ ವಂದಿಸ್ತೇನೆ. ಈಗ ಇದರ ಭಾವಾರ್ಥ ಹೇಳಿಬಿಡ್ತೀನಿ. ನಮ್ಮಲ್ಲಿ ಶುಭಕರ ಶಕ್ತಿಗಳನ್ನು ಹೆಚ್ಚಿಸುವ ಅದನ್ನೇ ಸುವೃದೋ ಓಂ ಸಮ್ರಾಜೋಯೇ ಸುವೃದೋ. ಇದರಿಂದ ಒಂದೊಂದು ಸಂಸ್ಕೃತದ ಒಂದು ಅರ್ಥನೂ ತಿಳಿಯುತ್ತೆ. ಇದರ ಕಾಂಟೆಕ್ಸ್ಟ್ ಪ್ರಕಾರ ನಮ್ಮಲ್ಲಿ ಶುಭಕರ ಶಕ್ತಿಗಳನ್ನು ಹೆಚ್ಚಿಸುವ ಅಂದರೆ ನಮ್ಮಲ್ಲಿ ಈಗ ಬಂದಿರೋದ್ರಿಂದ ಶುಭಕರ ಶಕ್ತಿಗಳೇ ಹೆಚ್ಚಬೇಕು. ಏನಾಗ್ತಾ ಇದೆ ಈ ಪ್ರಪಂಚದಲ್ಲಿ ಅಂದರೆ, ಎಲ್ಲರೂ ಕೂಡ ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಈ ವಾಟ್ಸಪ್ಪು ಮತ್ತು ಇನ್ನೊಂದು ಅದು ಫೇಸ್ಬುಕ್ಕು ಇವುಗಳಲ್ಲಿ ಸುಮಾರು ಜನ ಎಲ್ಲೆಲ್ಲಿಂದೋ ಏನೇನೋ ತಿಳ್ಕೊಂಬಿಟ್ಟು ಅದೆಲ್ಲ ಹಾಕ್ತಾ ಇದ್ದಾರೆ. ಅದರಿಂದ ಬಹಳ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ಆ್ಯಸ್ ಇಫ್ ಎಲ್ಲರೂ ಡಾಕ್ಟ್ರ್ ಆಗಿಬಿಟ್ಟಿದ್ದೀವಿ ನಾವು.
ಮನೆ ಭಾಳ ಅಂತ ಆಮೇಲೆ ಅದನ್ನು ಫಾರ್ವರ್ಡ್ ಮಾಡೋದು. ಒಬ್ಬರು ಬಿಸಿನೀರು ಕುಡೀರಿ, 10-10 ನಿಮಿಷಕ್ಕೂ ಕರೋನಾ ಹೊರಟೋಗುತ್ತೆ. ಇನ್ನೊಬ್ಬರು ನಿಂಬೆ ಹಣ್ಣು ಮೂಗು ಹಿಂಡ್ಕೊಳ್ಳಿ, ಅದರಲ್ಲಿ ಒಂದು ಡೆತ್ತೆ ಆಗ್ಬಿಟ್ಟಿದೆ ನೋಡಿ. ಇವೆಲ್ಲ ಅದು ಇಂಥ ಸಂದರ್ಭದಲ್ಲಿ ಸ್ವಯಂ ವೈದ್ಯರಾಗಬಾರ್ದು. ಅವರೆಲ್ಲ ಪಾಪ ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಅಷ್ಟೊಂದು ರಿಸರ್ಚ್ ಮಾಡಿ ಸೂಪರ್ ಸ್ಪೆಷಲಿಸ್ಟ್ ಆಗಿ ಇಡೀ ವರ್ಲ್ಡಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ರು ಮಾಡಿದಾಗಲೇ ಮೊದಲನೇ ಏನು ಕಂಡುಹಿಡಿತಾರೋ ಅದು ನಮ್ಗೆ ತಕ್ಷಣ ಬಿಡೋದು. 10 ಪ್ರಯೋಗಗಳು ಗಿನಿಪಿಗ್ಗು ಇದ್ರ ಮೇಲೆಲ್ಲ ಮಾಡಿ ಹೇಳೂ ಕೂಡ ಎಲ್ಲ 1% ತೊಂದರೆ ಬರುತ್ತೆ ಅಂತ. ಅದರಲ್ಲಿ ಈ ರೀತಿ ಇದೊಂದು ಈ ವಾಟ್ಸಪ್ ಡಾಕ್ಟ್ರು, ಆಮೇಲೆ ನಾನು ಇದು ಫೇಸ್ಬುಕ್ ಡಾಕ್ಟ್ರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದರಿಂದ ಅದನ್ನ ಸುಮ್ಮನೆ ನೋಡ್ಕೊಳ್ಳಿ, ಪ್ರಯೋಗ ಮಾಡ್ಕೋಬಾರ್ದು. ಅದರಿಂದ ಭಾಳ ಕೆಲವು ತೊಂದರೆಗಳಾಗುತ್ತೆ ಅವುಗಳಿಂದ. ಸುಮ್ಮನೆ ಅದಕ್ಕೆ ಪ್ಲಾಸಿಬೋ ಎಫೆಕ್ಟ್ ಅಂತ, ಸುಮ್ಮನೆ ಮಾನಸಿಕ ನೆಮ್ಮದಿಗೆ ಕೆಲವು ತೊಂದರೆಯೂ ಆಗಿಬಿಡುತ್ತೆ, ಆಮೇಲೆ ಅಡಿಕ್ಷನ್ ಆಗಿಬಿಡುತ್ತೆ. ಇದು ಒಂದಾದಮೇಲೆ ಇನ್ನೊಬ್ರು ಯಾರೋ ಹೇಳ್ತಾರೆ, ಅಯ್ಯೋ ಹಾಗೆ ಬಿಸಿನೀರು ಕುಡಿದ್ರೆ ಗಂಟಲೆಲ್ಲ ನಿಮ್ಗೆ ಒಂದು ಹದ ಇರೋದಿಲ್ಲ, ಆಮೇಲೆ ಅದು ನೀರೆಲ್ಲ ಇದಾಗಿ ಕಫ ಇನ್ನೂ ಜಾಸ್ತಿ ಕಟ್ಕೊಂಡ್ಬಿಡುತ್ತೆ, ಆಮೇಲೆ ಅದೇ ಅಭ್ಯಾಸ ಆಗಿಬಿಡುತ್ತೆ, ಆಮೇಲೆ ಇಮ್ಯುನಿಟಿ ಹೊರಟೋಗುತ್ತೆ. ಎಲ್ಲೋ ಒಂದು ಕಡೆ ಹೋಗ್ತೀರಾ, ಬಿಸಿನೀರು ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ನಿಮ್ಗೆ ಅದನ್ನೇ ಇಟ್ಕೊಂಡು ಅದನ್ನೇ ಮಾಡ್ತಾಯಿದ್ರೆ ಒಂದು ದಿವಸ ಕುಡಿದ್ರೂ ಕೂಡ ಆ ಬಾಡಿ ಅಡ್ಜಸ್ಟ್ ಆಗಿರೋದಿಲ್ಲ, ತೊಂದರೆ ಕೊಡೋಕ್ಕೆ ಶುರುವಾಗುತ್ತೆ. ಒಳ್ಳೆ ಕ್ಲೀನ್ ವಾಟರ್ ಕುಡಿರಿ, ಅದೇನು ತಪ್ಪಿಲ್ಲ ಅಂತ. ಯಾಕೆಂದರೆ ಇಲ್ಲಿ ಸುವೃದವು ನಮ್ಮ ಇಮ್ಯುನಿಟಿ ಇಂಪಾರ್ಟೆಂಟು. ಈ ಟೈಮ್ನಲ್ಲಿ ಎಲ್ಲರೂ ದೇ ವಿಲ್ ಟೇಕ್ ಆಪರ್ಚುನಿಟಿ. ನಾವು ಹೇಳಿದ್ನೆಲ್ಲ ನಿಜ, ಜನಕ್ಕೆ ಡಾಕ್ಟ್ರುಗಳೇ ಒಂದಿಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಹೀಗೆ ಮಾಡಿದ್ರೆ ಸರಿನು. ಹಿಂದೆ ಅನಾರೋಗ್ಯ ಟೈಮ್ನಲ್ಲಿ ಕೆರೆ ಅವರು ಒಬ್ಬರು ಮಾತಾಡಿದ್ದು ಹೇಳಿದ್ದೀನಿ, ಕೆರೆ ಕಟ್ಟೆಗಳಿಂದ ನೀರು ತರೋರು, ಅವು ಹರಿಯೋದಿರಲ್ಲ ಜಾಸ್ತಿ, ಆಗ ಅದನ್ನು ಕಾಯಿಸಿ ಕುದಿಸಿ ಕುಡಿಯೋರು. ಈಗೆಲ್ಲ ಫಿಲ್ಟರ್ಡ್ ವಾಟರ್ಗಳು ಏನೇನೇನೋ ಹೊಸ ಹೊಸ ಅದನ್ನು ಕುಡಿಯೋದ್ರಿಂದ ತೊಂದರೆ ಇಲ್ಲ. ಈವನ್ ದೆನ್ ಅದಕ್ಕೂ ಈಗ ಎಲ್ಲ ಕಡೆಯಲ್ಲೂ ಈಗ ಬೆಡ್ ಬ್ಲಾಕಿಂಗು ಎಲ್ಲನೂ ಮಾಡ್ತಾ ಇರೋದರಿಂದ ಈಗ ಅದೆಲ್ಲ ಸ್ವಲ್ಪ ತುಂಬ ಒಂದೊಂದು ಸತಿ ಮೀಡಿಯಾಗಳು ಮಾಡೋದು ಅನುಕೂಲನೇ, ಇಲ್ಲದೇ ಅಷ್ಟು ಎಚ್ಚೆತ್ಕೋತಾನೆ ಇರಲಿಲ್ಲ. ಈಗ ಸ್ವಲ್ಪ ಕೊನೆ ಪಕ್ಷ ಅವೇರ್ನೆಸ್ ಬಂದು ಆಡಳಿತದಲ್ಲಿ ಚುಕ್ಕಾಣಿ ಹಿಡಿದಿರೋರು ಅದಕ್ಕೆಲ್ಲ ಒಂದು ಮೆಜರ್ಸ್ ತೊಗೋತಾ ಇದ್ದಾರೆ. ಅದಕ್ಕೆ ಬರೀ ಅವರು ತೊಗೊಳ್ಳೋದಿಲ್ಲ, ಈ ಸಂದರ್ಭದಲ್ಲಿ ನಾನೇ ಈ ಸಾರ್ವಭೌಮಿಕ ಶಕ್ತಿಗಳು ಇದೆ ಅಂದರೆ ನಾವೆಲ್ಲ ಸಾರ್ವಭೌಮಿಕ ಶಕ್ತಿಗಳನ್ನ ನಾವು ಪ್ರಜೆಗಳು ಕೂಡ ಕೋಆಪ್ರೇಟ್ ಮಾಡಬೇಕು. ಇಲ್ಲದಿದ್ದರೆ 3-4 ತಿಂಗಳಿಗೆ 2 ಅಲೆ ಬಂದುಬಿಡುತ್ತೆ ಇಡೀ ವರ್ಲ್ಡಲ್ಲಿ. ಇವನು ಅಮೇರಿಕಾ ದೊಡ್ಡಣ್ಣ ಅಂತವರು ಕೂಡ ಎಲ್ಲಿ ಇಸ್ರೇಲು ಸಿಂಗಾಪುರ ಅವ್ರು ಹೆದರ್ಕೋತಾ ಇದ್ದಾರಂತೆ ತಿರ್ಗ ಆಗೋಯ್ತು ಅಂತ. ಹಾಗಾಗಿ ಒಂದೊಂದು ಮಿನಿಟ್ಟು ಕೂಡ ಅವ್ರ ನ್ಯೂಸ್ಗಳಲ್ಲಿ ಅವರವ್ರ ಭಾಷೆಗಳಲ್ಲಿ ಇನ್ನೂ ಕೇರ್ಫುಲ್ ಆಗಿರಬೇಕು ಅಂತ. ಅವರಲ್ಲಿ ಆಲ್ಮೋಸ್ಟ್ ದೇ ಹ್ಯಾವ್ ಅಚೀವ್ಡ್ 95% ಹರ್ಡ್ ಇಮ್ಯುನಿಟಿ ಅದರಲ್ಲಿ. ಈ ಒಂದೇ ನೋಡಿ ಅಂಥವ್ರೆ ಹೆದರ್ಕೋತಾ ಇರೋಗ ಇನ್ನೂ ನಮ್ಮ ಇಂಡಿಯಾ ದೇಶದಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ಕೆಲವು ರಾ ಮೆಟೀರಿಯಲ್ಸು ಸಿಗ್ತಾ ಇಲ್ಲ. 145 crore ಜನಸಂಖ್ಯೆ ಇದೆ ಇದುವರೆಗೂ. ಇವತ್ತೆಲ್ಲ ನೆನ್ನೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕೇವಲ 16 crore ಅದು ಫಸ್ಟ್ ಡೋಸು ಸೆಕೆಂಡ್ ಡೋಸು ಸೇರಿ ಕೊಟ್ಟಿರೋದು. ಇನ್ನೂ ಇದೇ ಬರ್ತಾ ಇಲ್ಲ, ವ್ಯಾಕ್ಸಿನ್ ಬರ್ತಾ ಇಲ್ಲ ಅಲ್ಲಿವರೆಗೂ. ದಯವಿಟ್ಟು ಈಗ ಲಾಕ್ಡೌನು ಆಗ್ತಾಯಿದೆ, ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು, ಆಮೇಲೆ ಸ್ಯಾನಿಟೈಸೇಷನು, ಈ ಮೂರೂ ಬಿಡಲೇಬೇಡಿ. ಯಾವ್ಯಾವ ಸಂದರ್ಭ ಬರುತ್ತೋ ಆಗ ಅವರವರ ವಯೋಮಾನದವ್ರು ಹೋಗಿ 2 ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ 80% 10 ಅಂತಲೂ ಹೇಳಿದ್ದಾರೆ. ಅದಕ್ಕೆ ಮುಂದೆ ಏನೂ ಗೊತ್ತಿಲ್ಲ ಅಂತ. ಸೊ ದಯವಿಟ್ಟು ಯಾಕೆ ನಾನು ಇದು ಎಷ್ಟು ಚೆನ್ನಾಗಿದೆ ಈ ಶಾಂತಿ ಮಂತ್ರ ಅಂತ ಹೇಳಿದ್ರೆ ನಮ್ಮಲ್ಲಿ ಶುಭಕರ ಶಕ್ತಿಗಳನ್ನು ಹೆಚ್ಚಿಸುವ. ಇಲ್ಲಿ ಶುಭಕರ ಇಮ್ಯುನಿಟಿ ಅಂತಲೇ ಈ ಥರ ನಾವು ವ್ಯಾಖ್ಯಾನ ಮಾಡುವಾಗ ಶುಭಕರ ಶಕ್ತಿಗಳನ್ನು ಹೆಚ್ಚಿರುವ ಈ ಸಾರ್ವಭೌಮಿಕ ಶಕ್ತಿಗಳು ಯಜ್ಞಕ್ಕೆ ಬಂದಿದ್ದಾರೆ. ಇದೊಂದು ಯಜ್ಞ. ಯಾಕೆಂದರೆ ನಾನು ಮಾತಾಡ್ತಾ ಇರೋ ವಿಚಾರ ಕಲ್ಕಿ ಅವತಾರ. ಕಲ್ಕಿ ಕಲಿಯುಗದ ಮಹಿಮೆ ಮುಂದಕ್ಕೆ ಹೇಳ್ತೀನಿ. ಆಗಲೇ ಕಲಿ ಪ್ರವೇಶ ಮುಂದೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಬರೋಕ್ಕೆ ಮುಂಚೆನೇ ಸಂತೆಗೆ ಮುಂಚೆ ಗಂಟು ಕಳ್ಳರು ನೇರಿದ್ರು ಅಂತ ಒಂದು ಗಾದೆ ಹೇಳ್ತಾರೆ. ಸಂತೆಗೆ ಮುಂಚೆ ಗಂಟು ಕಳ್ಳರು ನೇರಿದ್ರು ಅಂತ. ಈಗ ಆಗಲೇ ಕಲಿಯೋಕ್ಕೆ ಮುಂಚೆ ಕಲ್ಕಿ ಅವತಾರದಕ್ಕೆ ಈ ಏನೇನು ಕರೋನಾ ಕಳ್ಳರು ಮಹಾಮಾರಿಗಳು ಬಂದು ಎಲ್ಲ ಕಡೆಯಲ್ಲೂ ಕಬ್ಜಾ ಕರೆದಿಯಾ ಅಂತಾರಲ್ಲ ಹಾಗೆ ಎಲ್ಲ ಕಡೆಯಲ್ಲೂ ಅವರವ್ರ ಎಲ್ಲ ದಿಕ್ಕುಗಳಲ್ಲೂ ಕೂಡ ಸುಸಜ್ಜಿತರಾಗಿ ನಿಂತಿದ್ದಾರೆ. ನಾವೀಗ ಅದನ್ನು ಎದುರಿಸೋಕ್ಕೆ ಕೋವಿಶೀಲ್ಡು, ಕೋವ್ಯಾಕ್ಸಿನ್ನು, ಸ್ಪೂಟ್ನಿಕ್ಕು, DMMR ಒಂದೊಂದು ದೇಶದಲ್ಲಿ ಒಂದು ಈ ಥರ ಅದನ್ನು ಎದುರಿಸೋಕ್ಕೆ ಒಂದು ಶಸ್ತ್ರ, ಇನ್ನೊಂದು ಅಸ್ತ್ರ. ಅಸ್ತ್ರಕ್ಕೆ ಅವ್ರು ಕಾಯ್ತಾ ಇದ್ದಾರೆ, ನಾವು ಶಸ್ತ್ರ ಇಟ್ಕೊಂಡು ಕಾಯ್ತಿರ್ಬೇಕು. ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ ಕರಾಂಗುಲಿನ ಕೋತ್ಪನ್ನ ನಾರಾಯಣ ದಶಾಕೃತಿ ಇದೆ. 10 ಯಾವುದು ಅಂದರೆ ಕರಾಂಗುಲಿ ನಕೋತ್ಪನ್ನ. ಕೈ ತೊಳ್ಕೊಳ್ಳಿ, ಕರಾಂಗುಲಿ ನಕೋ ಅರ್ಥ ಮಾಡ್ಕೋಬೇಕು ನೀವು. ಕರಾಂಗುಲಿ ನಕೋತ್ಪನ್ನ ನಾರಾಯಣ ದಶಾ ಕೊನೆ ಪಕ್ಷ 6 ದೂರ ಇರಿ. ಆಮೇಲೆ ಯಾವಾಗಲೂ ಸ್ಮರಣೆ ಮಾಡಿ,
ನೋಡಿ ಎಷ್ಟು ಆಗಿದೆ. ಆಮೇಲೆ ಮಾಟ್ ಇವ್ರ ಥರ ಜೈನ್ ಮುನಿಗಳು ಮಾಡ್ತಾರಲ್ಲ ಹಾಗೆ ಮಾಸ್ಕ್ ಹಾಕ್ಕೊಳ್ಳಿ, ಆವಾಗ ಕ್ರಿಮಿಕೀಟಗಳು ಹೋಗಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮಿಂದಲೂ ತೊಂದರೆ ಆಗಲ್ಲ, ನಿಮಗೂ ತೊಂದರೆ ಆಗಲ್ಲ. ನೋಡಿ ಅದು ಎಲ್ಲಿದೆ ಅಂದರೆ ಅವರು ಅಜೇಯರು, ದಧೀರೇ ದಿವಿಕ್ಷಯಂ, ದೈವೀ ವಾಸಸ್ಥಾನಗಳನ್ನು ಎತ್ತಿ ಹಿಡಿಯುವರು. ಅಂದರೆ ನಾವು ಎಲ್ಲೆಲ್ಲಿ ವಾಸವಾಗಿದ್ದೀವೋ ಅಂದರೆ ಸ್ಟೇ ಅಟ್ ವಿತ್ ಇನ್ ಯುವರ್ ಫೋರ್ ವಾಲ್ಸ್. ಭಾಳ ಕಷ್ಟ ಆಗ್ತಾ ಇದೆ ಈಗ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳಿದ್ರೆ ತಮಾಷೆಗೆ ಯಾರು ಹೇಳಿದ್ರು ಬಿಡಿ ನೀವು ಬೆಡ್ ಕೊಡದೇ ಇದ್ದರೆ ನಮ್ಮಲ್ಲೇ ಮೂರು ಹಾಸಿಗೆ ಇದೆ ತರ್ತೀವಿ, ಅದೆಲ್ಲ ಜೋಕ್ ಸರಿ, ಬಟ್ ಆರೋಗ್ಯ ಕೆಟ್ಟೋದಾಗ ಆ ಜೋಕ್ಸ್ ಎಲ್ಲ ನಡೆಯೋದಿಲ್ಲ. ಈಗ ಅಲ್ಲಿ ಭಾಳ ಕಷ್ಟ ಇದೆ ಈಗ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ಮ್ಯಾನೇಜ್ ಮಾಡೋಕ್ಕೆ ಪೊಲೀಸ್ ಎಂಟ್ರಿ ಆಗಬೇಕು ಅಂದರೆ ಪೊಲೀಸ್ ಪಾಪ ಎಲ್ಲೆಲ್ಲಿ ಅಂತ ಕೆಲಸ ಮಾಡ್ತಾರೆ ಹೇಳಿ. ಪೊಲೀಸಿಂಗು ಆಸ್ಪತ್ರೆಗೂ ಬರಬೇಕು, ಇದನ್ನು ಮೊಬೈಲಲ್ಲಿ ಮಾತಾಡೋರನ್ನ ಹಿಡಿಬೇಕು, ಕೊನೆಗೆ ತಡಿಲಾರದೆ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಪೊಲೀಸ್ ಎಲ್ಲ ಕಾನ್ಸ್ಟೇಬಲ್ಗೂ ನೀವೇನು ಬೇಕಾದ್ರೂ ಮಾಡಿ ಅಂತ ಹೊಡಿ, ಅವರು ಹೊಡಿಬೇಕು ಅಂತ ಹೊಡಿಯಲ್ವಂತೆ. ಪಾಪ ನಿನ್ನೆ ಒಬ್ಬರು ಪೊಲೀಸ್ನವ್ರು ಮಾತಾಡಿದ್ರು, ಇನ್ನು ಹೆಂಗೆ ಸರ್ ಕಂಟ್ರೋಲ್ ಮಾಡೋದು, ನಮಗೂ ಸಿಟ್ಟು ಬಂದುಬಿಟ್ಟಿರುತ್ತೆ. ಇಂಥ ಅವ್ರು ನೋಡಿದ್ರೆ ಅದು ಎಜುಕೇಟೆಡ್ ಕ್ಲಾಸು, ಫೋರ್ ವೀಲರಲ್ಲಿ ಬರೋರ್ನು ಹಾಗೆ ಬಂದರೆ ಆಮೇಲೆ ಆರ್ಗ್ಯೂ ಮಾಡ್ತಾರೆ ನಾವು ಹೇಳಿದ್ರೆ ಅರ್ಥ ಮಾಡ್ಕೊಂಡು. ಒಳ್ಳೆ ಮಾತಲ್ಲಿ ನೋಡಿ, ಅದಕ್ಕೆ ಇಲ್ಲಿ ಅಜೇಯರು ದೈವೀ ವಾಸಸ್ಥಾನಗಳನ್ನು ಎತ್ತಿ ಹಿಡಿಯು, ಇಲ್ಲಿ ದೈವೀ ವಾಸಸ್ಥಾನಗಳನ್ನು ಎತ್ತಿ ಹಿಡಿಯೋರು ಅಂದರೆ ಈ ರೀತಿ ಅರ್ಥ ಮಾಡಬೇಕು. ನಮಗೋಸ್ಕರ ಅವರು ಒಂದಿಷ್ಟು ರೂಲ್ಸ್ ರೆಂಟ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ, ಅದನ್ನು ನ್ಯಾಯವಾಗಿ ಪೊಲೀಸ್ನವರ ಹತ್ರ ಹೇಳಿಸ್ಕೊಳ್ಳೋದು ಈ ನಾಗರಿಕ ಸಮಾಜ, ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಅವರು ಹೇಳಬೇಕಾ ನೀವು ಮಾಡಿ ಅಂತ, ನ್ಯಾಯವಾಗಿ ಪೊಲೀಸ್ನವರೇ ಅಕಸ್ಮಾತ್ ಯಾರು ಹಾಕ್ಕೊಂಡಿಲ್ಲದೆ ನಾಗರಿಕರು ಅವರು ಹೇಳಿ ನೀವು ಹಾಕ್ಕೊಳ್ಳಿ ನೀವು ಅಂತ ಹೇಳೋವಂಥ ಪರಿಸ್ಥಿತಿಯಲ್ಲಿರೋರು. ಅದಕ್ಕೆ ನೋಡಿ ಇಲ್ಲಿ ಅದಿತಿ ಮತ್ತು ಬಲಿಷ್ಠ ಅದಿತರಿಗೆ ಶರಣರಾಗಿ ಮತ್ತು ಅವರನ್ನು ನಮ್ಮ ಒಳಿತಾಗಿ ಪರಿಶುದ್ಧರಾಗಿ ಮಾಡಿ ಅಂಥವರನ್ನು ಪೂಜಿಸಿ ಅನ್ನೋದೇ ಮಹೋ ಆದಿತ್ಯಂ ಅದಿತಿಂ ಸ್ವಸ್ಥಯೆ. ಇಲ್ಲಿ ಸ್ವಸ್ಥಯೇ ಅನ್ನೋದೇ ಈ 12 ನಾವೆಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದು ಆ ದೃಷ್ಟಿ. 12 ಮಂತ್ರಗಳಿದೆ, 12 ರಾಶಿಗಳು, 27 ನಕ್ಷತ್ರಗಳು, ಇವುಗಳಿಂದ ನಾವು ಯಾವುದೇ ದೇವರು ನಮ್ಮದೇ ಇದ್ದರೂ 27 ನಕ್ಷತ್ರ ಇರೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ, 12 ರಾಶಿಗಳಿರೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಅದರ ಫಲಾಫಲಗಳನ್ನು ಫಲಜ್ಯೋತಿಷಿಗಳು ಹೇಳ್ತಾರೆ. ಈಗ ಫಲಜ್ಯೋತಿಷಿಗಳು ಹೇಳೋದನ್ನು ನಂಬೋದು ಬೇಡ, ನಮ್ಮ ನಮ್ಮ ಫಲಜ್ಯೋತಿಷ್ಯನ ನಾವೇ ತಿಳ್ಕೊಂಡು ನಾವೇ ಅನಿಸ್ಕೊಂಡ್ರೆ ನಮ್ಮ ಆರೋಗ್ಯ ಮುಖ್ಯವಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್. ಇದು ನಮ್ಮ ಈ ಕಲ್ಕ್ಯಾವತಾರದ ಈ ಭಾಗಕ್ಕೆ ನಾನು ಹೋಗ್ತಾ ಇರುವಾಗ ಈ ಮಾತು ಈ ಸೋಮವಾರ 5ನೇ ಪಾರ್ಟಿಗೆ ನಾವು ಹೋಗ್ತಾ ಇದ್ವಿ ಕಲ್ಕಿ ಬಗ್ಗೆ. ಇನ್ನು ಕಲ್ಕಿ ಅವತಾರ ಎಲ್ಲರ ಪ್ರಕಾರ ನಾಸ್ಟ್ರಡಮಸ್ಸು, ಬೇರೆ ಬೇರೆ ಬೈಬಲ್ ಪ್ರಕಾರ, ಹಲವಾರು ಪುರಾಣಗಳಿದೆ ಎಲ್ಲೆಲ್ಲಿದೆ ಅನ್ನೋದು ಆಮೇಲೆ ಉಲ್ಲೇಖವಾಗಿ ಹೇಳ್ತೀನಿ. ಎಲ್ಲರ ಪ್ರಕಾರ ಕಲ್ಕಿ ಅವತಾರ ಇನ್ನೂ ಆರಂಭ ಆಗಿಲ್ಲ, ಬಟ್ ಬರೋಕ್ಕೆ ಮುಂಚೆನೇ ಅದರ ಇನ್ನೂ ಬಂದರೆ ಏನಾಗುತ್ತೆ ಅನ್ನೋದು ವಿ ಕೆನಾಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಪ್ರಪಂಚದಲ್ಲಿ ನಾವು ಯಾರೂ ಇರೋದಿಲ್ಲ. ಅದರಲ್ಲೂ ನಾವು ಇನ್ನು ಈಗ ಸೋ ಕಾಲ್ಡ್ ಯುವರ್ಸ್ ಟ್ರೂಲಿ ವಿದ್ವಾನ್ ವಿ ನಂಜುನ್ ಸ್ವಾಮಿ ಇರೋದೇ ಇಲ್ಲ. ಯಾಕೆಂದರೆ ಅದಿನ್ನೂ ಕಲ್ಕಿ ಬರಬೇಕಾದ್ರೆ ಇನ್ನೂ ಭಾಳ ದಿವಸ ಇದೆ. ಎಷ್ಟು ಜನ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡಿ, ಎಲ್ಲ ಅವತಾರಕ್ಕಿಂತ ಈ ಅವತಾರಕ್ಕೆ ಇನ್ನೂ 4 ವಿಭಾಗ ನಾನು ಅಪ್ಲೋಡ್ ಮಾಡಿರೋದು, ಸುಮಾರು ಎನ್ಕ್ವೈರಿ ಬರ್ತಿದೆ. ಎಷ್ಟು ಜನಕ್ಕೆ ಯಾವಾಗ ಬರುತ್ತೆ ಸರ್ ಕಲ್ಕಿ ಅವತಾರ, ಬಂದುಬಿಟ್ಟಿದೆಯಾ, ಓದೋಕ್ಕೆ ಪುರುಸತ್ತಿರಲ್ಲ. ನಾನು 100 ಪುಸ್ತಕಗಳು ರೆಫರ್ ಮಾಡೇ ಹೇಳ್ತಾ ಇರೋದು, ಆದರೆ ಎಲ್ಲೆಲ್ಲಿದೆ ಅನ್ನೋ ಸ್ವಲ್ಪ ವಿವರವಾಗಿ ಬುದ್ಧಾವತಾರದಷ್ಟೇ ವಿವರವಾಗಿ ಹೇಳಿ ನಮಗಿದು ನೀಡ್ ಆಫ್ ದಿ ಅವರ್ ಅಂತ. ಆದರೆ ಮೊದಲು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಲ್ಕಿಯ ಒಂದು ಸ್ವರೂಪ ಅವ್ರ ತಂದೆ ನಿನ್ನೆವರೆಗೆ ನಾನು ಕಲ್ಕಿಗೆ ಮದುವೆ ಮಾಡಿಸಿಲ್ಲ. ಇನ್ನೂ ಗುರುಗಳು ಹೇಳಿದೆ, ಪರಶುರಾಮ ಅಂತ ಹೇಳಿದೆ, ತಂದೆ ತಾಯಿ ಹೇಳಿದೆ, ಆಮೇಲೆ ಶಿವ ಈಕೆ ಯಾರು, ಅವನು ಹೇಗೆ ಬರ್ತಾನೆ, ಅವನು ಖಡ್ಗದ ಹೆಸರೇನು, ಎಲ್ಲ ವಿವರ ನಾನು ಕೊಡ್ತೀನಿ. ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ಅದರ ಕಲ್ಕಿ ಅವತಾರ ಚೆನ್ನಾಗಿ ತಿಳ್ಕೊಂಡಷ್ಟು ಕೊನೆ ಪಕ್ಷ ಈ ಕರೋನಾ ಯುಗದಲ್ಲಿ ನಾನು ಇದನ್ನು ಕಲಿಯುಗ ಅಂತ ಕರೆಯೋಕ್ಕೆ ಕರೋನಾ ಯುಗ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಕಲ್ಕಿಯ ಪ್ರವೇಶಕ್ಕೆ ಎಲ್ಲ ಸಿದ್ಧತೆಗಳೀಗ, ಒಬ್ಬ ಪ್ರೆಸಿಡೆಂಟು ಅಥವಾ ಪ್ರೈಮ್ ಮಿನಿಸ್ಟ್ರು ನಮ್ಮ ಊರಿಗೆ ಬರ್ತಾರೆ ಅಂದರೆ 3 ಮುಂಚೆನೇ ಎಲ್ಲರೂ ಬಂದು ಎಸ್ ಪಿ ಜಿಗಳು, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನವರು ಹೇಗೆ ಹೇಗೆ ಅವ್ರಿಗೆ ಸೆಕ್ಯೂರಿಟಿ ಮಾಡ್ತಾರಲ್ಲ, ಹಾಗೆ ಇನ್ನೂ ಇಂಥವ್ರಿಗೆ ಮಾಡ್ಬೇಕಾದ್ರೆ ಇನ್ನೂ ಒಂದು ಅವತಾರ 10ನೇ ಅವತಾರ ಬರಬೇಕಾದ್ರೆ ಎಷ್ಟು ವರ್ಷದ ಸಿದ್ಧತೆ ಮಾಡ್ಕೊಂಡಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ಇಲ್ಲಿ ಅವನು ಎಲ್ಲಿ ಬರ್ತಾನೆ, ಒಂದು ಖಡ್ಗ, ಒಂದು ಉತ್ತಮವಾದ ಒಂದು ಕುದುರೆ, ಆಶ್ಚರ್ಯಕರವಾದ ಒಂದು ಗಿಳಿಯನ್ನು ಪಡೆದ ಯಾರು, ಕಲ್ಕಿ. ಆ ಕಾಲದಲ್ಲಿ ಸಿಂಹಳ ದ್ವೀಪದ ಅರಸನಾದ ಬೃಹದ್ರಥನಿಗೆ ಈಗ ಅವರ ಫಾದರ್ ಇಲ್ಲ,
ಕಲ್ಕಿ ಆ ಫಾದರಿಂದ ಯಾರಪ್ಪ ಅಂದರೆ ಮಾವ ಪದ್ಮಾವತಿ ಎಂಬ ಮಗಳನ್ನು ತಂದೆ. ಬೃಹದ್ರಥನಿಗೆ ಪದ್ಮ ಎಂದು ಮಾವನ ಹೆಸರು ಬೃಹದ್ರಥ. ಕಥಾ ಹೇಳಿದಾಗ ಹೇಳಿ ಸರ್, ಮಕ್ಕಳು ತುಂಬ ಅರ್ಥ ಆಗುತ್ತೆ. ಅವನ ಮಗಳು ಪದ್ಮಾವತಿ ಎಂಬ ಲಾವಣ್ಯವತಿಯಾದ ಒಬ್ಬ ಮಗಳಿದ್ದಳು. ಈಕೆಯು ಶಿವದೀಕ್ಷೆಯನ್ನು ಕೈಕೊಂಡು ಅನನ್ಯ ಭಾವದಿಂದ ಶಿವನನ್ನೇ ಪೂಜಿಸಿತ್ತರಲಾಗಿ ಸಂತುಷ್ಟನಾದ ಶಿವ, ನಿನಗೆ ವಿಷ್ಣುವೇ ಪತಿಯಾಗುವನು. ಅಂದರೆ ಕಲ್ಕಿ ವಿಷ್ಣುವಿನ 10ನೇ ಅವತಾರ. ಅಂದರೆ ಶಿವನನ್ನು ಒಲಿಸ್ಕೊಂಡು ಆ ಹೆಣ್ಮಗಳು, ಆ ಪದ್ಮಾವತಿಯವಳು ವಿಷ್ಣುವನ್ನು ನಿನಗೆ ಗಂಡನಾಗಿ ಬರ್ತಾರೆ. ಸೊ ಪದ್ಮಾವತಿ ಅಂದ್ರೆ ಅರ್ಥ ಅವಳು ಲಕ್ಷ್ಮೀ. ಅದಕ್ಕೆ ಇಲ್ಲಿ ಲಕ್ಷ್ಮಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ಅವಳು ತ್ರಯಿ ತ್ರಿವರ್ಗ ನಿಲಯ ತ್ರಿಸ್ತ ತ್ರಿಪುರಮಾಲಿನಿ. ಅವಳು ಲಕ್ಷ್ಮಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ, ಸರಸ್ವತಿ ಬೇರೆ ಅಲ್ಲ, ಪರಬ್ರಹ್ಮ ಸ್ವರೂಪಿಣಿಯಾಗಿರೋದ್ರಿಂದ ಮಹಾತಾಯಿಯ ಕೃಪೆಯಿಂದ ನಿನಗೆ ವಿಷ್ಣುವೇ ಪತಿಯಾಗುವನು, ಶಿವ ವರ ಕೊಡ್ತಾನೆ. ಅದಕ್ಕೆ ಮಿಕ್ಕ ಅರಸು ಮಕ್ಕಳನ್ನು ವರಿಸಲಾಗದು, ನೀನು ನಿಮ್ಮ ಕಲ್ಯಾಣ ಅವನೇ ವಿಷ್ಣುವೇ ನಿನಗೆ ಪತಿ, ಆಲ್ರೆಡಿ ನಿನ್ನ ಹಣೆಯಲ್ಲಿ ಬರೆದಿದೆ ಅಂತ ಶಿವ ಹೇಳ್ತಾನೆ. ಒಂದು ವೇಳೆ ಕಾಮಾವೇಶದಿಂದ ಅವನಾದರೂ ವರಿಸಿದಲ್ಲಿ ನೋಡಿ, ಇವಳಿಗೆ ಅಂತಹವನು ಒಡನೆ ಹೆಂಗಸಾಗುವ ಒಂದು ವರವನ್ನೂ ಇತ್ತ. ಅಕಸ್ಮಾತ್ ಅಂದರೆ ವೆರಿ ಫರ್ಮ್ ವರ ಶಿವ ಇದುವರೆಗೂ ಕೊಟ್ಟಿರೋ ವರಗಳಲ್ಲಿ ಮೊದಲು ವರ ಕೊಟ್ಬಿಡೋನು, ತಿರ್ಗಾ ತಾನು ತಪಸ್ ಮಾಡೋನು. ಆದರೆ ಈಗ ಕಲ್ಕಿ ಅವತಾರಕ್ಕೆ ಇನ್ ಅದರ್ ದೆನ್ ಯಾರು ವಿಷ್ಣು ಬಿಟ್ಟು ಇನ್ಯಾರು ಮಾಡೋಕ್ಕಾಗೋಲ್ಲ, ನಿನಗೆ ಅವನ ಶತಸಿದ್ಧ ಅಂತ ಹೇಳಿ ನಿನಗೆ ವಿಷ್ಣುವೇ ಪತಿಯಾಗುವನು, ಮಿಕ್ಕ ಅರಸು ಮಕ್ಕಳನ್ನು ವರಿಸಲಾಗದು. ಒಂದು ವೇಳೆ ಕಾಮಾವೇಶದಿಂದ ಯಾವನಾದರೂ ವರಿಸಿದಲ್ಲಿ ಅಂಥವನು ಒಡನೆಯೇ ಹೆಂಗಸಾಗು ಎಂದ ಬರವಿರ್ತ. ಪದ್ಮಾವತಿ ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ, ಸೀಕ್ರೆಟಾಗಿ ಇಟ್ಕೊಂಡಿದ್ಲು. ಯುಕ್ತ ವಯಸ್ಸು ಬಂದು ಕೂಡಲೇ, ಇದು ಚಿಕ್ಕ ವಯಸ್ಸಿನಲ್ಲೇ, ಈಗ ಕೆಲವು ಸತಿ ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಕಳು, ಇದು ನಾವೆಲ್ಲ ಮಹಾಭಾರತದ ಸಂದರ್ಭದಲ್ಲೂ ಕುಂತಿಗೆ ವರ ಕೊಟ್ಟಿದ್ದರಿಂದ ಪಾಪ ಅವಳು ಇನ್ನೂ ಪ್ಯುಬರ್ಟಿಲಿ ಇದ್ದಾಗಲೇ ನೋಡೋಣ ವರ ಪರೀಕ್ಷಣ ಹಾಗೆ ಯಾವ್ದಾರು ಒಂದು ಕೊಟ್ಟಿದ್ದರೆ ಮನುಷ್ಯನ ಕ್ಯೂರಿಯಾಸಿಟಿ ಅಂದರೆ ಇದನ್ನು ತೆಗೆದು ನೋಡಬೇಡ ಆ ಟೆನಿಕಾಸ್ಟ್ ಅಂತ ಎಲ್ಲ ಹೇಳಿದರೂ ಕೂಡ ಎಲ್ಲ ಮನೆ ನೋಡ್ಕೊಂಡು ಏನಿದೆ ಇಷ್ಟು ಖಂಡಿತ ತೆಗೆದು ನೋಡಕೂಡ್ದು ಅಂದರೆ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ. ಅದನ್ನು ತೆಗೆದು ನೋಡಿ ಏನಿದೆ ಅದರಲ್ಲಿ, ಏನಾದ್ರು ಖಾಲಿನೇ ಇರ್ಬೋದು. ಸುಮ್ಮನೆ ಒಂದು ದೊಡ್ಡ ಬಾಕ್ಸ್ನ ಒಳ್ಳೆಯ ಚೆನ್ನಾಗಿ ಪ್ರೆಸೆಂಟೇಷನ್ ಬಾಕ್ಸ್ ಥರ, ಈಗ ಎಷ್ಟೋ ಜನ ಮೋಸ ಮಾಡೋಕ್ಕೆ ಮಾಡ್ತಾರೆ ಮದುವೆ ಮನೆಗಳಲ್ಲಿ ನೋಡಿದ್ದೀವಿ. ನಮ್ಗೆ ಎಷ್ಟೋ ಜನ ನಿಮಗೂ ಅನುಭವ ಆಗಿರುತ್ತೆ, ದೊಡ್ಡ ದೊಡ್ಡ ಬಾಕ್ಸು ಇಟ್ಕೊಂಬರ್ತಾರೆ, ಇದರಲ್ಲೇನು ಇದು ಕೊನೆಯಲ್ಲಿ ಅದನ್ನು ಓಪನ್ ಮಾಡೋಣ ಅಂತ ನೋಡಿದ್ರೆ ಅಲ್ಲೇನೂ ಇರುತ್ತೆ, ಖಾಲಿ ಇರುತ್ತೆ. ಅದಕ್ಕೆ ಅವರು 500 ರೂಪಾಯಿ ಕೊಟ್ಟು ಇದಕ್ಕೆ ಕವರ್ ಮಾಡೋಕ್ಕೆ ಅದರಲ್ಲಿ ತೊಗೊಂಬಂದಿರ್ತಾರೆ. ಅದ್ರ ಬದಲು ಒಂದು ಕವರಲ್ಲಿ ಬರೀ 10 ರೂಪಾಯಿ ಇಟ್ಕೊಟ್ಟಿದ್ರು ಉಪಯೋಗ ಆಗ್ತಾಯಿತ್ತು. ಇಲ್ಲಿ ನೋಡಿ, ಇಲ್ಲಿ ಯಾಕೆ ಅಂದರೆ ಕಲಿಯುಗದ ಆರಂಭದಲ್ಲಿ ಇಂತಹ ಮೋಸಗಳು ನಡೆಯುತ್ತೆ. ಅದಕ್ಕೆ ಶಿವ ವರ ಕೊಟ್ಟಾಗ ಹೇಳಿರ್ತಾನೆ ಆ ಟೆನಿಕಾಸ್ಟ್. ಒಂದು ವೇಳೆ ಕಾಮಾವೇಶದಿಂದ ಯಾವನಾದರೂ ವರಿಸಿದಲ್ಲಿ ಅಂತಹವನು ಒಡನೆಯೇ ಹೆಂಗಸಾಗುವ ಎಂಬ ವರವನ್ನಿತ್ತ. ಅದರಿಂದ ಪದ್ಮಾವತಿ ಏನು ಮಾಡಿದ್ಲು, ಭಾಳ ಕ್ಯೂರಿಯಾಸಿಟಿ ಇದು. ಮದುವೆಗೆ ಎಲ್ಲ ಆಯಿತು, ವರ ಯಾರು ಅನ್ನೋದು ಶಿವನಿಂದ ವರ ಪಡ್ಕೊಂಡಿದ್ದಾಳೆ, ವಿಷ್ಣುವೇ ಪತಿ ಆಗುತ್ತೆ ಅಂದರೆ, ಅದು ಚಿಕ್ಕ ವಯಸ್ಸಿನಲ್ಲಿ ಈ ವರ ಯಾರಿಗೂ ಹೇಳಿದೆ, ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾಳೆ. ಸ್ವಲ್ಪ ಆ ಸೀಕ್ರೆಟ್ ಎಲ್ಲಿವರೆಗೆ ಇಟ್ಕೊಂಡಿರ್ತಾಳೆ ಅನ್ನೋದನ್ನ ನಮ್ಮ ಮುಂದಿನ ಸಂಚಿಕೆಯನ್ನು ನೋಡೋಣ. ಈಗ 1006 ಕಲ್ಕಿ ಅವತಾರಕ್ಕೆ ನಮ್ಮ ಮಂಗಳ.